अखिल भारत राष्ट्रीय कांग्रेस मूडिगेरे विधानसभा क्षेत्र व्याप्तिया गोणिबीडु होबळियल्लि कार्यकर्तर सभेयन्नु आयोजिसि विविध भागगळिंद एल्लरन्नु आह्वानिसि ಈ ಸಭೆಯ ಆಯೋಜನೆ ಮಾಡಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ಹಿರಿಯರು ಕೆಆರ್ ಮಹೇಶ್ ಗೌಡರೆ ಹಾಗೆ ವೇದಿಕೆಯಲ್ಲಿ ಆಚರಣೆಯಾಗಿರತಕ್ಕಂತ ಎಲ್ಲ ಈ ಒಂದು ಆಕಾಂಕ್ಷಿಗಳೇ ಮತ್ತು ಕಾರ್ಯಕರ್ತ ಬಂಧುಗಳೇ ಮುಖಂಡರೆ ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ದೊಡ್ಡವಾದಂತ ಬಂಡಾಯ ನಾವು ಯಾವತ್ತೂ ಕೂಡ ಕಂಡಿರಲಿಲ್ಲ ಈ ಹಿಂದಿನಿಂದಲೂ ಕೂಡ ಇವತ್ತು ಬಹಳ ಬಹಿರಂಗವಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಂಡಾಯ ಎದ್ದಿರತಕ್ಕಂತದ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಮೂಡಿಗೆರೆ ಭಾಗದಲ್ಲಿ ಇದು ಪ್ರಥಮ ಈಗಾಗಲೇ ಹಲವು ಸಭೆಗಳನ್ನು ನಡೆದು ಕೆಪಿಸಿಸಿ ವರೆಗೂ ಕೂಡ ದೂರು ಕೊಡತಕ್ಕಂತ ವ್ಯವಸ್ಥೆ ನಡೆದಿದೆ ಬಹುಶಃ ಇದು ನಮ್ಮ ದುರದೃಷ್ಟವೇನೋ ಗೊತ್ತಿಲ್ಲ ನಾಯಕ ಸರಿಯಾಗಿದ್ದವೇ ಹೋದಾಗ ಅದರ ಅಡಿ ಬರತಕ್ಕಂತ ಬೇರೆ ಬೇರೆ ವಿಚಾರಗಳು ವ್ಯಕ್ತಿಗಳು ದುಡಿದೇಳತಕ್ಕಂತದ್ದು ವಿರೋಧ ಮಾಡತಕ್ಕಂತದ್ದು ಸಹಜ ಆಗಿದೆ ಹಾಗಾಗಿ ಯಾವೆಲ್ಲ ಅಧಿಕಾರ ಬಂದ್ರು ತಮಗೆ ಬೇಕು ತಮ್ಮ ಮನೆಗೆ ಬೇಕು ನಮ್ಮ ಸ್ವಂತಕ್ಕೆ ಬೇಕು ಅಂತ ಯಾರು ಬಯಸ್ತಾರೋ ಆವಾಗ ಉಳಿದಿರತಕ್ಕಂತವರು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಆಲೋಚನೆ ಮಾಡತಕ್ಕಂತ ಶಕ್ತಿ ಈ ಭಾಗದಲ್ಲಿ ನಡೆದಿದೆ ನಿನ್ನೆ ತಾನೇ ಆಲ್ದೂರಿನಲ್ಲಿ 21ನೇ ತಾರೀಕಿನ ಸಭೆ ಭಾಗವಾಗಿ ನಿನ್ನೆ ಸಭೆ ಕರೆದಿದ್ರು ಅಭ್ಯರ್ಥಿಗಳನ್ನ ಮತ್ತೆ ಪದಾಧಿಕಾರಿಗಳ ಸಭೆ ಅಂತ ಹೇಳಿ ನಾವು ಅದನ್ನೇ ಮಾತಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಇಷ್ಟೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಬಿಜೆಪಿ ಇಂದ ರಿಜೆಕ್ಟ್ ಆಗತಕ್ಕಂತ ಐಟಂಗಳು ಜೆಡಿಎಸ್ ಇಂದ ರಿಜೆಕ್ಟ್ ಆಗತಕ್ಕಂತ ಐಟಂಗಳು ಕಾಂಗ್ರೆಸ್ ಗೆ ಬರ್ತಕ್ಕಂತದ್ದು ಕಾಂಗ್ರೆಸ್ ಇಂದ ರಿಜೆಕ್ಟ್ ಆಗತಕ್ಕಂತರು ಆ ಪಕ್ಷಗಳಿಗೆ ಹೋಗತಕ್ಕಂತ ವಿಚಾರ ಆದಾಗ ಏನ್ ಮಾಡೋದು ಇಂತ ಸಂದರ್ಭಗಳು ಕೂಡ ರಾಜಕಾರಣದಲ್ಲಿ ಇದೆ ಅದಕ್ಕೆ ಉದಾಹರಣೆಯನ್ನು ಕೂಡ ನಾನು ನೆನಪಟ್ಟು ಹೇಳಿದಿನಿ ಶ್ರೀಮತಿ ತಾರಾದೇವಿ ಅವರು ಎಂಪಿ ಆಗಿದ್ದಂತ ಕಾಲದಲ್ಲಿ ಚುನಾವಣೆ ನಡೆದಾಗ ಯಾರಿಗೆ ಗೊತ್ತಿರಲಿಲ್ಲ ವೀರಪ್ಪ ಮೊಯ್ಲಿ ಅವರು ರಾತ್ರಿ ಬಂದ್ಬಿಟ್ರು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಎಂಪಿ ಅಭ್ಯರ್ಥಿಯಾಗಿ ಅವತ್ತಿನಿಂದ ಕಳ್ಕೊಂಡಂತ ಕ್ಷೇತ್ರ ಮತ್ತೆ ವಾಪಸ್ ನಾವು ಪಡೆಯಕಾಗಲಿಲ್ಲ ಈಗಾಗಲೇ ನಾಲ್ಕು ಬಾರಿ ಮೂಡಿಗೆರೆಯಲ್ಲಿ ಎಂಎಲ್ಎ ಅನ್ನು ನಾವು ಕಳ್ಕೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬಯಸಿರತಕ್ಕಂತದ್ದು ಮೂಡಿಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ವಾಪಸ್ ಅಧಿಕಾರಕ್ಕೆ ಬರಬೇಕು ಅದಕ್ಕೆ ಸೂಕ್ತವಾದಂತ ಅಭ್ಯರ್ಥಿಗೆ ಕೊಡಿ ಅಂತ ಹೇಳಿ ವಿರೋಧ ಮಾಡತಕ್ಕಂತದ್ದು ಸರಿ ಇದೆ ಮಹೇಶ್ ಗೌಡರನ್ನ ನಾನು ರಿಕ್ವೆಸ್ಟ್ ಮಾಡತಕ್ಕಂತದ್ದು ಇಷ್ಟೇನೇ ಮುಂದೆ ಈ 5 ಜನ ಅಭ್ಯರ್ಥಿಗಳ ನಡುವೆ ಯಾರಿಗಾದರೂ ನೀವು ಟಿಕೆಟ್ ಅನ್ನು ಕೊಡಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ಇರತಕ್ಕಂತವರ ಜೊತೆ ನಾವು ಸಭೆಯನ್ನ ಮಾಡಬೇಕಲ್ಲ ಅದಕ್ಕೆ ಏನು ಮಾಡತಕ್ಕಂತದ್ದು ಕೂಡ ನಾವು ಪ್ಲಾನ್ ಅನ್ನು ಬಿ ಪ್ಲಾನ್ ಅನ್ನು ರೆಡಿ ಮಾಡಬೇಕು ಹಾಗಾಗಿ ಗೆಲ್ಲತಕ್ಕಂತ ಅಭ್ಯರ್ಥಿಗೆ ಸೂಕ್ತವಾದಂತ ಅಭ್ಯರ್ಥಿಗೆ ಕೆಪಿಸಿಸಿ ತೀರ್ಮಾನ ತಗೊಂಡು ಟಿಕೆಟ್ ಅನ್ನು ಕೊಡಬೇಕು ಮುಂದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಒಂದು ಪಕ್ಷಕ್ಕೆ ಒಳಪಡಬೇಕು 226 ಕ್ಷೇತ್ರಗಳಲ್ಲಿ 226 ಕ್ಷೇತ್ರ ಗೆಲ್ಲಕಾಗಲ್ಲಪ್ಪ ಅಂದ್ರೆ ಮೂಡಿಗೆರೆ ಒಂದು ಅಂತ ಉಪವಾಸಿದ್ರೆ ಅದಕ್ಕೆ ಯಾರೇನು ಮಾಡೋಕ್ಕಾಗೋದಿಲ್ಲ ಅವರು ಹಣೆ ಬರ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಖ್ಯಾಬಲ ಬಹಳ ಮಹತ್ವ ಪಡೆಯುತ್ತದೆ